ವೆಲ್ಕಮ್ ಟು ರಾಧಾ ಚಾನೆಲ್. ನಾನು ಇವತ್ತು ಗುಳಿಯಪ್ಪ, ಸಿಹಿ ಗುಳಿಯಪ್ಪ, ಖಾರ ಗುಳಿಯಪ್ಪ ಮಾಡಿ ತೋರಿಸ್ತಾ ಇದ್ದೇನೆ. ನಾನೇನಿಪ್ಪುಡು ಸ್ವೀಟ್ ಪಡ್ಡು, ಖಾರ ಪಡ್ಡು ಮಾಡಿ ಚೇಸಿ ಚೂಪಿಸ್ತಾನು. ದಾನಿಕ್ ಕಾವಲ್ಸಿನ ಪದಾರ್ಥಗಳು, ದಾನಿಕ್ ಕಾವಲ್ಸಿನ ಬೇಕಾದ ಪದಾರ್ಥಗಳು: ಅಕ್ಕಿ ಒಂದು ಸೇರು, ಒಂದು ಟೇಬಲ್ ಸ್ಪೂನ್ ಮೆಂತೆ, ಫುಲ್ ಮೆಂತೆ ಒಂದು ಟೇಬಲ್ ಸ್ಪೂನ್ ಬೇಕು, ಕಡಿಮೆ ಆಗಬಾರ್ದು, ಮೇಯ್ನ್ ಅದಕ್ಕೆ ಅದಕ್ಕೆ. ಆಮೇಲೆ ಒಂದು ಗ್ಲಾಸ್ ಅವಲಕ್ಕಿ. ಒಂದು ಸೇರಿಗೆ ಸಾಧಾರಣ ನಾವು ಇಂಥದ್ದೆಲ್ಲ ಮಾಡುವಾಗ ಉದ್ದ ಹಾಕದೇ ಇದ್ದ ಮಾಡಿ ತಿಂಡಿ ಮಾಡದೇ ಇರುವ ತಿಂಡಿಗೆ ಒಂದು ಸೇರು ಅಕ್ಕಿಗೆ ಸಾಧಾರಣ ಒಂದು ಕಾಯಿ ಬೇಕಾಗ್ತದೆ. ಹಾಗೆ ಒಂದು ಕಾಯಿ ತಗೊಂಡಿದೆ. ಒಕ್ ಸೇರು ಬಿರಿಯಾನಿಗೆ ಒಕ್ ಟೇಬಲ್ ಸ್ಪೂನ್ ಮೆಂತುಲು, ಟೇಬಲ್ ಸ್ಪೂನ್ ಫುಲ್ಲು ಕಾವಲ್ ದನಕ್ಕೆ, ಒಕ್ಕ ಗ್ಲಾಸ್ ಅವಲಕ್ಕಿ ಅಟುಕುಲು, ಒಕ್ಕ ಸೇರಿಗೆ ಒಕ್ಕ ಕೊಬ್ಬರಿಕಾಯಿ ಕಾವಲಿ, ಅಲ್ಲಾಗೆ ಒಕ್ಕ ಗ್ಲಾಸ್ ಕೊಬ್ಬರಿಕಾಯಿ. ಈ ಮೀರು ಪೇಲಾಲು ವೇಸ್ತೇ ಅವಲಕ್ಕಿ ಕೊಂಚೆಂ ತಗ್ಗಿಂಚೇಯಚ್ಚು, ಸಕಂ ಗ್ಲಾಸ್ ಅವಲಕ್ಕಿ ಅಯ್ಯಚ್ಚು, ಅಟುಕುಲು ಅಯ್ಯಚ್ಚು. ಅರುಳು ಹಾಕುದಾರೆ ಅರ್ಧ ಗ್ಲಾಸ್ ಅರುಳು, ಅರ್ಧ ಗ್ಲಾಸ್ ಅವಲಕ್ಕಿ ಹಾಕಬೇಕು. ಇದನ್ನು ಹೀಗೆ ಹಾಕಿ ಇದನ್ನು ಒಂದು 3-4 ಗಂಟೆ ನೆನೆಸ್ಬೇಕು. ಆಮೇಲೆ ಅದಕ್ಕೆ ಅವಲಕ್ಕಿ ಕಾಯಿ ಎಲ್ಲ ಹಾಕೊಂಡು ರುಬ್ಕೊಳ್ಬೇಕು ಮುಂಚಿನ ದಿವಸ. ಮುಂದೆ ರೋಜೇ ರುಬ್ಬೇಸ್ಬೇಕಾವಲ್ಲಂಡಿ ಈ ಇದ್ದೀನಂತ ಬಾಗಾ ನಾನಿನ ತರ್ವಾತ. ಇದು మనం కారం కావాలంటే సగం తీసేసి పెట్టుకుని మిగిలి పిండికి బెల్లం వేయచ్చు. ఎంత కావాలంత బెల్లం వేసుకోవాలి. నమే కార సీబేకల అర్ధ తెగ్గిట్కోబేకు బిళి హిట్టు. ఆమేలే బెల్ల హాకొండు సీదన ఎరడు బేరు బేరు ఎరడు పార్ట్ మాడిట్కోబేకు. ఆమేలే అంతంద్రే నాన్ సాధారణ బెళ్ళగే 4 గంటకి ఎద్దవుడు నెనసిట్టు బిడితే నెనసిట్టు ఒక 7-8 గంటకి అర్దు సీ హిట్టను బిళి హిట్టను ఫ్రిడ్జల్ ఇట్టు బిడితే కూడలే సీ హిట్టు ఇన్నొందు 3 గంటె బిట్టు ఆమేలే ఫ్రిడ్జల్ ఇడితే ಕರೆಕ್ಟ್ ಹುಳಿ ಬರ್ತದೆ. ಇದಕ್ಕೆ ಮೇಯ್ನ್ ಹುಳಿ ಕರೆಕ್ಟ್ ಬರಬೇಕು. ಈಗ ಮುಂದೆ ರೋಜೇ ರುಬ್ಬೇಸಿ ಪೆಟ್ಕೋವಲ್ಲ ಕದ ಬೆಲ್ಲ ವೆಯ್ಯನ ಪಿಂಡಿನಿ ವೆಂಟನೆ ಫ್ರಿಡ್ಜ್ಲೋ ಪೆಟ್ಟೇಸ್ಕೋವಾಲಿ. ಬೆಲ್ಲ ವೇಸಿನ ದಾನ್ ಇಂಕೋ 3 ಗಂಟ್ಲು ಬಯಟ ಪೆಟ್ಟಿ ಆ ತರ್ವಾತ ಫ್ರಿಡ್ಜ್ಲೋ ಪೆಟ್ಟಾಲಿ. ದೀನಿಕ್ ಮೇಯ್ನ್ ಪುಲುಪು ಕರೆಕ್ಟ್ ರಾವಾಲಿ, ಅಪ್ಪಡೇ ಮನ ಪಡ್ಡು ಬಾಗಾ ವಸ್ತದೆ. ಇಪ್ಪುಡು ನಾನು ಇದು ರುಬ್ಬೇಸಿ ಆಲ್ರೆಡಿ ಪೆಟ್ಟೇಸ್ಕೊನಾನು, ಆ ಪಿಂಡಿ ಚೂಪಿಸ್ತಾನೆ ಮೀಕು. ಇಪ್ಪುಡು ಆ ಹಿಟ್ಟು ದೋಸ್ತೇನೆ, ಮೊದಲೇ ನಾನು ಅರ್ಧ ಇಟ್ಕೊಂಡಿದ್ದೆ, ಅದನ್ನು ತೋರಿಸ್ತೇನೆ. ಈಗ ರುಬ್ಬೇಸ್ ತೀಸ್ಕೊಚ್ಚೇನು, ಅರ್ಧ ತಗೊಂಡು ಬಂದಿದೆ. ಇದು ಸ್ವೀಟ್ ಹಿಟ್ಟು, ಇದು ಖಾರದ ಹಿಟ್ಟು. ಆ ಖಾರನಿಗೆ ಇಲ್ಲಾಗ ಕರಿವೇಪಾಕು ಉಲ್ಲಿಪಾಯಿ ವೇಸ್ಕೋವಾಲಿ. ಇಪ್ಪುಡು ಎಲ್ಲಾಗಂತ ಚೇಸಿ ಚೂಪಿಸ್ತಾನ. ಇಲ್ಲ ನೆಯ್ಯಿ ವೇಸ್ಕೋವಾಲಿ. ಫಸ್ಟ್ ಖಾರನ ಚೇಸಿ ಚೂಪಿಸ್ತಾನ, ಖಾರ ಮಾಡಿ ತೋರಿಸ್ತೇನೆ. ನೋಡಿ, ಹೀಗೆ ಹಿಟ್ಟು ಹಿಟ್ಟು ಇರುವಾಗಲೇ ನಾವು ಅಡಿ ಮೇಲೆ ಮಾಡಿಬಿಡ್ಬೇಕು. ಪೂರ್ತಿ ಬೆಂದ ಮೇಲೆ ಅಡಿ ಮೇಲೆ ಮಾಡಿದ್ರೆ ಅದು ಬೇಯುವುದಿಲ್ಲ. ಮತ್ತೆ ನೋಡಿ, ಇಷ್ಟ ಆಯ್ತಲ್ಲ. ಇಲ್ಲ ಉನ್ನಪ್ಪಡೆ ಮನ ದಾನ್ ತಿರುಗೇಸೇಯಾಲಿ, ಇಲ್ಲ ಇಂಕ ಪಿಂಡಿ ಕರ್ಪಡ್ತಿನಪ್ಪಡೇ ತಿರುಗೇಸ್ತಾಯಲ್ಲ ಮನ, ಅಪ್ಪಡೇ ಬಾಗ ಉಡುಗುತ್ತದೆ. ಅದೇ ಇಪ್ಪುಡು ಪೂರ್ತಿ ಉಡುಕಿನ ತರ್ವಾತ ಇಲ್ಲ ತಿರುಗೇಸ್ತಾ ಅದು ಹುಡುಕುದು ಮಳ್ಳಿ. ಇಲ್ಲ ಒಂದ್ 2-3 ನಿಮಿಷ ಮುಚ್ಚಿಟ್ರೆ ಮುಗೀತದ್ರ ಕತೆ. ಆಯ್ತು, ಆಮೇಲೆ ತೆಗೆದು ತೋರಿಸ್ತೇನೆ. ಆಗಿದೆ, ಕಾರಂ ಪಡ್ಡು ಆಗಿದೆ. ನೋಡಿ, ಮನ ಆ ಪಿಂಡಿ ಬಯಟ ಉನ್ನಪ್ಪಿಲ್ಲ ತಿರುಗೇಸ್ತೇನೆ, ಇಲ್ಲ ಉಬ್ಬಿಕೂ ವಸ್ತದೆ. ಖಾರಂ ಗುಳಿಯಪ್ಪ ಆಗಿದೆ. ಈಗ ಸಿಹಿ ಮಾಡಿ ತೋರಿಸ್ತೇನೆ. ಈಗ ಹೀಗೆ ನೆಯ್ಯಿ ಹಾಕೊಳ್ಬೇಕು, ತುಪ್ಪ ಹಾಕೊಳ್ಬೇಕು. ಸ್ವೀಟ್ ಪಡ್ಡು ತೋರಿಸ್ತೇನೆ, ಚೂಪಿಸ್ತಾನ. ಅವ್ವಾಲಂತೆ ಪುಲುಪು ಕರೆಕ್ಟ್ ರಾವಾಲ್ ಮನೆಗೆ, ಅಪ್ಪಡೇ ಈ ಪಡ್ಡು ಬಾಗಾ ವಸ್ತದೆ. ಪುಲುಪು ಎಕ್ಕು ಉಂಡಕೂಡದು, ತಕ್ಕೂ ಉಂಡಕೂಡದು. ಹುಳಿ ಕರೆಕ್ಟ್ ಇದ್ರೆ ಮಾತ್ರ ಈ ಗುಳಿಯಪ್ಪ ಲಾಯಕ್ ಆಗುದು. ಇದಾಗಿದೆ, ಈಗ ಮುಚ್ಚಿಟ್ಟೆ ಮಾಡ್ತೇನೆ. ಈಗ ನೋಡಿ ಫ್ರೆಂಡ್ಸ್, ಹೀಗೆ ಪೈನ ಮೇಲೆ ಹಿಟ್ಟು ಇರುವಾಗಲೇ ಹೀಗೆ ತುಪ್ಪ ಹಾಕಿ ಅಡಿ ಮೇಲೆ ಮಾಡಿಬಿಡ್ಬೇಕು. ಪೂರ್ತಿ ಬೆಂದ ಮೇಲೆ ಅಡಿ ಮೇಲೆ ಮಾಡುದಲ್ಲ, ಇಲ್ಲ ಪೈನ ಪಿಂಡಿನಪ್ಪಡೇ ಮನ ತಿರುಗೇಸೆಯಲಿ. ಇದಾಗಿದೆ, ನೋಡಿ ಫ್ರೆಂಡ್ಸ್, ಇದು ಸ್ವೀಟ್ ಪಡ್ಡು, ಇದು ಖಾರ ಪಡ್ಡು. ಖಾರ ಗುಳಿಯಪ್ಪ, ಸ್ವೀಟ್ ಗುಳಿಯಪ್ಪ, ಖಂಡಿತ ಮಾಡಿ. ಕಂಡಾವಟೆ ಟೇಸ್ಟ್ ಇದು, ಮಾಡಿ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.